ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯಯ್ಯೋ, ನಮ್ಮ ಕುಟುಂಬಕ್ಕೆ ಮತ್ತೆ ಬಂದು ಸೇರ್ಕೊಂಡ್ಲಲ್ಲ. ಅಯ್ಯಯ್ಯೋ, ಏನ್ ಮಾಡ್ತಾಳೋ ಗೊತ್ತಿಲ್ಲ. ಅಮ್ಮ, ಶಿವು ಹಾಗ್ ನೋಡ್ತಾ ಇದೀಯಾ? ನಾನೀಗ ನಿನ್ ಜೊತೆ ಜಗಳ ಮಾಡೋಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಇಲ್ಲ, ನಿನ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ರೂಟ್ ಬೇರೆ ತರನೇ ಆಗ್ತಿದೆ. ಇವಳು ಶುಭ ಫಂಕ್ಷನ್ ಅಲ್ಲಿ ಮಾತಾಡಿದ ಹಾಗೆ ಒಳ್ಳೆ ರೀತಿಲಿ ಮಾತಾಡಿ ಆಮೇಲೆ ಕೂಗಾಡಿ ಕಿರ್ಚಾಡಿ ಅವಮಾನ ಮಾಡ್ತಾಳೆ ಅನ್ಕೋಬೇಡ ತುಂಗ. ಇವತ್ ನಾನು ನಿನ್ ಕಣ್ಮುಂದೆ ಗಟ್ಟಿಯಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ ಕಾರಣ ನನ್ ತಮ್ಮ ಶಿವರಾಜನೇ. ತುಂಗ, ಇವನ್ನ ನಾನು ಎಷ್ಟು ಬೈದಿದ್ದೀನಿ, ಅವಮಾನ ಮಾಡಿದ್ದೀನಿ ಅಷ್ಟೇ, ಯಾಕೆ ಹೊಡೆಯೋಕೆ ಕೈ ಕೂಡ ಎತ್ತಿದ್ದೀನಿ. ಆದ್ರೆ ಇವನ್ ಎಲ್ಲಾನು ಸಹಿಸ್ಕೊಂಡು ತಾಳ್ಮೆಯಿಂದ ಇದ್ದ. ಶಿವರಾಜನ ಒಬ್ಬ ತಮ್ಮನಾಗ್ ಮಾತ್ರ ಅಲ್ಲ, ಒಬ್ಬ ಮನುಷ್ಯನಾಗ್ ಕೂಡ ನಾನು ನೋಡ್ತಾ ಇರ್ಲಿಲ್ಲ. ಆದ್ರೆ ಇವನು ನನ್ಗೆ ಹುಷಾರಿಲ್ದೇ ಇರೋ ಸಮಯದಲ್ಲಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಒಬ್ಬ ಮನುಷ್ಯನಾಗಿ ನಡ್ಕೊಂಡ. ಹೌದೌದು, ಐಸ್ ಕ್ರೀಮ್ ಅವ್ರ ಅಕ್ಕನ ಮಗಳಲ್ವಾ, ಚೆನ್ನಾಗಿ ಕರ್ಗೋಗಂಗ್ ಮಾತಾಡ್ತಾಳೆ, ಆಮೇಲೆ ತಾನೆ ಇಡೋದು ಸರಿಯಾಗ್ ನಾಮನ. ತೊಟ್ಟಿರೋ ಬಟ್ಟೆನ್ ಕೂಡ ಮುಟ್ಟದೇ ಇರೋ ಈ ಸಮಯದಲ್ಲಿ ನನ್ನನ್ನ ಮುಟ್ಟೋದಕ್ಕೆ ಯಾರೇ ಆದ್ರೂ ಭಯ ಪಡ್ತಾ ಇದ್ರು. ಆದ್ರೆ ಇವನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ ನನ್ನನ್ನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ನನ್ನ ಜೀವ ಕಾಪಾಡಿದಾನೆ. ಇದಕ್ಕೆಲ್ಲ ಬದಲಾಗಿ ನಾನು ಏನ್ ಕೊಡೋಕ್ ಸಾಧ್ಯ ಅಂತ ನನಗೆ ಗೊತ್ತಾಗ್ತಿಲ್ಲ ಶಿವರಾಜು. ಅಯ್ಯೋ ಪಾಪಿ, ನನ್ನ ಅಳಿಯನ್ನ ಚಪ್ಪಲಿಗಿಂತ ಕೇವಲವಾಗಿ ನೋಡ್ದವಳು ಇವಳು, ಈಗೇನು ಇಷ್ಟು ಒಳ್ಳೇಳ್ ತರ ಮಾತಾಡ್ತಾ ಇದ್ದಾಳೆ? ಏನಕ್ಕ ನೀನು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದೀಯಾ? ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ ಅಕ್ಕ. ಕರ್ತವ್ಯ ಅಲ್ಲ ಮಾಡಿದ್ದಕ್ಕೆ ಧನ್ಯವಾದ ಎಲ್ಲ ಹೇಳಬಾರ್ದು ಅಕ್ಕ. ನಾನು ನಿನ್ನ ತಮ್ಮ ಅಕ್ಕ, ತಮ್ಮ. ಗಂಡ್ಸು ಅಂತ ಕೂಡ ನೋಡ್ದೆ ಕುದ್ಕೆ ಕಾಲ ಹಿಡ್ಕೊಂಡವಳು ಇವಳು. ಅಕ್ಕ ಅಂತ ಕರೀತಿದ್ದಾನಲ್ಲ ಈ ಮನುಷ್ಯ, ನನ್ನ ಅಳಿಯನ ಬುದ್ಧಿ ಇಲ್ಲ. ಇಷ್ಟು ವರ್ಷ ನೀನ್ ನನ್ನನ್ನ ಅಕ್ಕ ಅಂತ ಅಂದ್ಕೊಂಡಿದ್ಯಾ, ಆದ್ರೆ ಆದ್ರೆ ನಾನ್ ನಿನ್ನ ತಮ್ಮ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ನಿನ್ನ ಅಮ್ಮನ ಮೇಲಿರೋ ಕೋಪನ ನಿನ್ ಮೇಲೆ ತೋರಿಸಿ ನಾನ್ ನಿನ್ಗೆ ಬೇಜಾರು ಮಾಡಿದ್ದೀನಿ. ನಿಮ್ ಕುಟುಂಬದವ್ರ ಜೊತೆ ನನ್ನ ಕುಟುಂಬದವ್ರು ಯಾರು ಸೇರ್ಲೇಬಾರ್ದು ಅಂತ ಭಯದಿಂದ ಇಟ್ಟಿದ್ದೆ. ಊರ್
ಊರ್ವಶಿನು ಶಂಕರನು ಒಟ್ಟಿಗೆ ನಿಂತ್ಕೊಂಡು ಮಾತಾಡಿದಕ್ಕೆ ತಪ್ಪಾಗಿ ತಿಳ್ಕೊಂಡು ಇಬ್ರಿಗೂ ಹೊಡೆದಿದ್ದೀನಿ. ಅಷ್ಟೊಂದು ಕೆಟ್ಟ ಕೋಪ, ದ್ವೇಷ. ನಾನು ಮನುಷ್ಯಳು ತಾನೆ, ಆದ್ರೆ ನಿನ್ ಸಹನೇನ ನೋಡಿ ನಾನೇ ಎಷ್ಟೋ ಸಲ ಖುಷಿ ಪಟ್ಟಿದ್ದೀನಿ ಶಿವರಾಜು. ನಮ್ಮಪ್ಪ ಅಷ್ಟು ಹೇಳಿದ್ರು, ಊರ್ವಶಿ ಕೇಳ್ಕೊಂಡ್ರು, ನಾನು ಕೇಳ್ದೇನೆ ನಿನ್ ಮೇಲೆ ಬರೀ ಕೋಪ ಮಾತ್ರ ತೋರಿಸ್ತಿದ್ದೆ. ನಿನ್ನಮ್ಮ ಮಾಡಿ ತಪ್ಪಿಗೆ ನಾನು ನಿನಗೆ ಶಿಕ್ಷೆ ಕೊಡೋದು ನ್ಯಾಯ ಅಲ್ಲ ಅಂತ ಅರ್ಥ ಮಾಡಿಕೊಂಡೆ. ಈಗಲೂ ಕೂಡ ನೀ ನನ್ನ ಜೀವ ಕಾಪಾಡಿದ್ದಕ್ಕೆ ನಾನು ಹೀಗೆಲ್ಲ ಮಾತಾಡ್ತಿದ್ದೀನಿ ಅನ್ಕೋಬೇಡ. ನನ್ನ ಜೀವ ಕಾಪಾಡೋಕೆ ನೀ ನಿನ್ನ ಜೀವದ ಬಗ್ಗೆ ಯೋಚನೆ ಮಾಡಲಿಲ್ಲ ನೋಡು. ಆ ಪ್ರೀತಿನೇ ನನ್ನ ಹಾಸ್ಪಿಟ್ಲಿಂದ ಸೀದಾ ಇಲ್ಲಿವರೆಗೂ ಎಳ್ಕೊಂಡು ಬಂತು. ದ್ವೇಷ ಕಟ್ಕೊಂಡು ನಾನಿದ್ದೆ, ಪ್ರೀತಿನ ಇಟ್ಕೊಂಡು ನೀನಿದ್ದೆ. ದ್ವೇಷನ ಪ್ರೀತಿನ ಅಂತ ನೋಡಿದಾಗ ಪ್ರೀತಿನೇ ಗೆದ್ದುಬಿಡ್ದು. ಆ ಪ್ರೀತಿಯಿಂದಾನೆ ನೀನ್ ನಿನ್ನ ಅಕ್ಕನ ಗೆದ್ಬಿಟ್ಟೆ ಕಣ. ಅಯ್ಯಯ್ಯೋ, ನಂಬೇಡಿ ಅಳಿ ಅಂದ್ರೆ ಹಾಗೆ ತಲೆಯಲ್ಲಿ ಮಾತ್ರ ವಿಷ ಇದ್ರೆ ನಿಮ್ಮ ಅಕ್ಕನ್ಗೆ ಮೈಯೆಲ್ಲ ವಿಷನೇ. ಇಲ್ಲಿವರೆಗೂ ನಡೆದಿದ್ ಎಲ್ಲಾನು ಮರ್ತ್ಬಿಡು ಶಿವು. ಈ ರತ್ನಮಾಲ ನಿನ್ನ ಅಕ್ಕ ಅನ್ನೋದನ್ನ ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ಏನ್ರಿ ಇದೆಲ್ಲ, ನನಗೆ ನಂಬಕ್ಕಾಗ್ತಿಲ್ಲ. ನಾವು ಕಣ್ಣೀರ್ ಹಾಕ್ತಿರೋದು ಒಂದೇನೆ, ಸಂತೋಷ ಪಡ್ತಿರೋದನು ಒಂದೇನೆ. ಇಷ್ಟು ವರ್ಷ ಒಂದೊಂದು ಕ್ಷಣನು ನಾನು ಇವರು ಬೇಡ್ಕೋತಾ ಇದ್ವಿ, ಯಾವಾಗ ಎರಡು ಕುಟುಂಬನೂ ಒಂದಾಗುತ್ತೋ ಅಂತ, ಯಾವಾಗ ನಾವು ನಮ್ಮ ಸಂಬಂಧಿಕರ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿರ್ತೇವೋ ಅಂತ. ಆದ್ರೆ ಆ ಆಸೆ ಇಷ್ಟು ಬೇಗ ಹೀಗೆ ಈ ರೀತಿ ನೆರವೇರ್ತು ಅಂತ ನೆನ್ಸ್ಕೊಂಡ್ರೆ ತುಂಬಾ ಸಂತೋಷ ಆಗ್ತಿದೆ ಅದಕ್ಕೆ. ಮಿಠಾಯಿ ಕೊಟ್ಟು ಮಕ್ಕಳಿಗೆ ಮೋಸ ಮಾಡೋ ತರ ಮಾಡ್ತಿದ್ದಾಳೆ. ಇವ್ರುಗಳು ಮೋಸ ಹೋಗ್ತಾ ಇದ್ದಾರೆ, ಅವಳು ಹತ್ರ ಹೋಗಿ ಮಾತಾಡ್ತಿದಾರಲ್ಲ. ಅಯ್ಯೋ, ಇದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ ಕಣೆ, ಕೊಡಲ್ಲ. ಬಂದೆ ಬಂದೆ ನೋಡಿ, ಬಂದೆ ಬನ್ನಿ ತಾಳ್ಸತ್ಗೆ. ಅಮ್ಮ ರತ್ನಮಾಲ, ಸಾಕು ಸಾಕು ನಿನ್ ಸಿನಿಮಾ ಡೈಲಾಗ್ ಎಲ್ಲ. ಯಾವ ರೈಟರ್ ಬರ್ಕೊಟ್ಟ? ಬಂದಿ ಲೇಟ್ ಆಯ್ತಿಯಲ್ಲ, ಇನ್ನು ಚೆನ್ನಾಗಿ ಬರ್ಕೊಡಕ್ ಹೇಳು ಡೈಲಾಗ್ ನ. ಚೆನ್ನಾಗಿ ಗೊತ್ತಾಗ್ತಾ ಇದೆ ಒಳಗಡೆ ಒಂದ್ ಇಟ್ಕೊಂಡು ಹೊರಗಡೆ ಇನ್ನೇನೋ ಹೇಳ್ತಿದ್ಯಾ ಅಂತ. ಇಲ್ನೋಡು, ಇವ್ರು ನಿನ್ನ ನಂಬುತ್ತಾರೆ, ನೀನ್ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಕರ್ಗೋ ಹೋಗ್ತಾರೆ. ಆದ್ರೆ ನಾನ್ ನಿನ್ ಡೈಲಾಗ್ ಎಲ್ಲ ಕರ್ಗೋಳಲ್ಲ. ಆರೋಗ್ಯ ಸುಧಾರಿಸ್ಕೊಂಡಿದ್ಯಲ್ಲ, ಮನೆಗೆ ಹೋಗಿ ಕಷಾಯ ಮಾಡ್ಕೊಂಡು ಕುಡ್ದು ಕರ್ಪೂರ ತೈಲ ಹಚ್ಕೊಂಡು ಬೆಡ್ಶೀಟ್ ಹಾಕೊಂಡು ಮಲ್ಕೋ. ಏನಮ್ಮ ತಾಯಂದ್ರ ಕರ್ಕೊಂಡು ಹೋಗ್ರೆ, ತುಂಬಾ ಮಾತಾಡ್ತಿದ್ದಾಳೆ. ನಿಲ್ಸ್ತಿಯಾ? ಮನೆಗ್ ಬಂದವ್ರ ಜೊತೆ ಹೀಗ್ ಮಾತಾಡೋದಾ? ಹೋಗ್ ಒಳಗೆ. ಹೌದೌದು, ಮನೆಗ್ ಬಂದವ್ರ ಹತ್ರ ಹೇಗ್ ಮರ್ಯಾದೆಯಾಗಿ ನೋಡ್ಕೋಬೇಕು, ದೊಡ್ಡವ್ರ ಚಿಕ್ಕವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನೀನ್ ಅವಳಿಗೆ ಹೇಳ್ಕೊಡು. ಏನೇ ಮರ್ತ ಹೋಗ್ಬಿಟ್ಟಿಯಾ? ಎಷ್ಟು ಚೆನ್ನಾಗಿ ಹಾಕಿದ್ಲು ಚಪ್ಪಲಿ ಹಾರ ನನ್ನ ಅಳಿಯನ್ಗೆ, ಅದನ್ನೆಲ್ಲ ಮರೆಯಕ್ಕಾಗುತ್ತೇನೆ? ಏನ್ರಿ ಮನ್ಸಿಗೆ ಬಂದಾಗ ನೀವು ಮಾತಾಡೋದು ಒಂಚೂರು ಸರಿ ಬರ್ತಾ ಇಲ್ಲ, ದಯವಿಟ್ಟು ಒಳಗಡೆ ಹೋಗಿ. ಬಿಡು ಶಿವರಾಜು, ಅವ್ರ ಕೋಪ ನ್ಯಾಯವಾದದ್ದೇ, ಮಾತಾಡ್ಲಿ. ಅವ್ರ ಮನ್ಸಿಗೆ ಸಮಾಧಾನ ಆಗೋವರೆಗೂ
ಎಷ್ಟು ಬೇಕಾದ್ರೂ ಮಾತಾಡ್ಲಿ. ಅಷ್ಟು ಒಳ್ಳೆಯವಳ ನೀನು, ಯಾಕಮ್ಮ ಈ ವೇಷ ಎಲ್ಲ ಹಾಕ್ತಾ ಇದೀಯಾ? ಅದನ್ನ ಮೊದ್ಲು ಹೇಳ್ಬಿಟ್ಟು ಹಿಂದಕ್ಕೆ ಹೋಗ್ತಾ ಇರೋದನ್ನ ನೋಡು. ಏನ್ರಿ ಇವ್ರು ಹೀಗ್ ಮಾಡ್ತಿದ್ದಾರೆ? ಬಂದ್ಬಿಟ್ಲು. ನಾನ್ ಯಾಕಮ್ಮ ವೇಷ ಹಾಕ್ಬೇಕು? ನಿಮ್ಗೆ ಗೊತ್ತು, ನನ್ ಪ್ರೀತಿಯಿಂದ ಇದ್ರು ನಿಜನೇ ಹೇಳ್ತೀನಿ, ಕೋಪದಲ್ಲಿ ಹೇಳಿದ್ರು ಅವಾಗ್ಲೂ ನಿಜನೇ ಹೇಳ್ತೀನಿ. ಈಗ ನನ್ ನಿಜವಾಗ್ಲೂ ನನ್ ಪಟ್ಟಿರೋ ಕೋಪಕ್ಕೆ ಯಾವ ಅರ್ಥನೂ ಇಲ್ಲ ಅಂತ ತಿಳ್ಕೊಂಡೇನೆ ನಾನ್ ಬಂದ್ ಮಾತಾಡ್ತಿದ್ದೀನಿ. ಇಷ್ಟೊಂದು ಆಳ್ವಾಗಿ ಮಾತಾಡ್ತಾ ಇದ್ದೀನಿ, ಬಿಡ್ತಾರೆ ಅಂತೀಯ? ಅದು ನಡಿಲೇಬಾರ್ದು. ಇರು ಇರು, ಇನ್ನೂ ಎಷ್ಟು ದೂರ ಹೋಗ್ತಾರೆ ಅಂತ ನೋಡೋಣ. ನೀನು ನನ್ನ ಅಳಿಯನಿಗೆ ಮಾಡಿರೋ ಅವಮಾನ ಎಲ್ಲ ಇನ್ನೂ ನನ್ನ ಮನಸ್ಸಲ್ಲೇ ಇದೆ. ಬೇರೆಯವ್ರಿಗೆಲ್ಲ ಈ ಮೀನಾಕ್ಷಮ್ಮನಿಗೆ ಅಳಿಯ ಅಷ್ಟೇ, ಆದ್ರೆ ನನ್ನ ವಿಷಯಕ್ಕೆ ಬಂದ್ರೆ ಇವರು ನನ್ನ ಮಗ. ಅರ್ಥ ಆಯ್ತಾ? ಎಲ್ಲಾದ್ರೂ ಸರಿಯಾಗಿ ನಡೀತಿರುವಾಗ ಯಾಕೆ ಹೊಲ್ಸ್ ಬಾಯಿ ಮುದುಕಿ ರತ್ನಮಾಲಾ ಆಂಟಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾಳೆ? ಈಗ ಒಳಗಡೆ ಬಂದು ಯಾರಾದ್ರೂ ತಡಿಲಿಲ್ಲ ಅಂದ್ರೆ ರತ್ನಮಾಲಾ ಆಂಟಿ ಪ್ಲಾನ್ ಎಲ್ಲ ಮಹದೇಶ್ವರ ಬೆಟ್ಟ ಹಾಕ್ಬಿಡುತ್ತಲ್ಲ. ಏನ್ ಮಹರ್ಷಿ ಮಾತಾಡ್ತಿದ್ರು ನೋಡ್ಕೊಂಡು ಸುಮ್ಮನಿದ್ಯಾ? ಏನಾದ್ರೂ ಮಾಡ್ರಿ, ಇಲ್ಲಾಂದ್ರೆ ಇಷ್ಟು ದಿನ ನಾವು ಪಟ್ಟಿರೋ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಏನಾದ್ರೂ ಮಾಡ್ರಿ. ಅಜ್ಜಿ, ಮತ್ತೆ ಹಳೇದನ್ನೇ ಮಾತಾಡ್ತಿದ್ರೆ ಎಲ್ರಿಗೂ ಮನಸ್ತಾಪ ಆಗುತ್ತೆ. ಈಗ ಅಮ್ಮನೇ ತಲೆ ತಗ್ಗಿಸ್ತಿದಾರಲ್ಲ, ಬಿಟ್ಬಿಡಿ ಅಜ್ಜಿ. ಹೆಂಗಮ್ಮ ಬಿಡಕ್ಕಾಗುತ್ತೆ? ನಾವ್ ತಲೆ ತಗ್ಗಿಸ್ದಾಗ ನಿಮ್ ಅಮ್ಮ ತಲೆ ತಗ್ಸಿದ್ಲ, ಈಗ ಅವಳು ತಲೆ ತಗ್ಗಿಸ್ದಾಗ ನಾವ್ ಸುಮ್ಮನಿರ್ಬೇಕಾ? ಚೆನ್ನಾಗ್ ಕಾಟ ಹೊಡಿತೀಯ ನೀನು ಅಜ್ಜಿ. ಈ ಕುಟುಂಬ ಒಂದಾಗ್ಬೇಕು ಅಂತ ತಾತ ಎಷ್ಟು ವರ್ಷದಿಂದ ಹೋರಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತು. ಆಸೆ ಕನಸು ಎಲ್ಲ ಇದೊಂದೇ. ನನ್ನ ಇಬ್ಬರು ಮಕ್ಕಳು ಒಟ್ಟಿಗೆ ಇರೋದನ್ನ ನೋಡಿ ನಾನು ನೆಮ್ಮದಿಯಾಗಿ ಕಣ್ಮುಚ್ತೀನಿ ಊರ್ವಶಿ ಅಂತ ಆಗಾಗ ತಾತ ನನಗೆ ಹೇಳ್ತಾನೆ ಇರ್ತಾರೆ. ಸಮಸ್ಯೆ ಇಲ್ಲದೆ ಇರೋ ಕುಟುಂಬನೇ ಇಲ್ಲ. ಸಮಸ್ಯೆನೇ ಇಲ್ಲ ಅಂದ್ರೆ ಅದು ಕುಟುಂಬನೇ ಅಲ್ಲ. ಪಾರ್ಟಿ ಪಾಯಿಂಟ್ ಪಾಯಿಂಟ್ ಮಾತಾಡ್ತಿದ್ದಾಳೆ. ಖಂಡಿತ ಅಜ್ಜಿ ಬಾಯಿ ಮುಚ್ಕೋಬೇಕೀಗ. ಹೌದು ಅತ್ತ, ಮನೆಯಲ್ಲಿ ದೊಡ್ಡವ್ರು ನೀವು, ಸ್ವಲ್ಪ ಯೋಚನೆ ಮಾಡಿ. ನನ್ನ ಅಕ್ಕನೇ ದೇಶನೆಲ್ಲ ಪಕ್ಕಕ್ಕಿಟ್ಟು ನನ್ನ ತಮ್ಮ ಅಂತ ಅನ್ಕೊಂಡು ತುಂಬಾ ಪ್ರೀತಿಯಿಂದ ಬಂದಿದ್ದಾಳೆ. ಸಮಯದಲ್ಲಿ ನೀವು ಬೇಡದಿರೋದನ್ನೆಲ್ಲ ಮಾತಾಡಿ ಈ ತರ ಎಲ್ಲ ಎಲ್ಲರ ಮನಸ್ಸಿಗೂ ಬೇಜಾರು ಮಾಡಬೇಡಿ. ನೀವು ಹೇಳಿದಿರಲ್ಲ ನನ್ನ ಮನೆ ಅಳಿಯ ಅಲ್ಲ ನಿಮ್ ಮಗ ಅಂತ. ಈ ಮಗಂದು ಒಂದೇ ಆಸೆ, ನನ್ನ ಅಕ್ಕನ ಜೊತೆ ನಾನು ಒಟ್ಟಾಗಿರ್ಬೇಕು. ಬೇಕಾದ್ರೆ ಸಂತೋಷ ಪಡಿ ಆಯ್ತು. ಅಮ್ಮ ಇವರಷ್ಟು ಹೇಳ್ತಿದಾರಲ್ಲ ಅರ್ಥ ಮಾಡ್ಕೊಮ್ಮ ಪ್ಲೀಸ್ ಅಜ್ಜಿ.
ನೀವುಂಟು, ನಿಮ್ಮ ಅಕ್ಕ ಉಂಟು. ಆದ್ರೆ ಮತ್ತೆ ಏನಾದ್ರೂ ನಿಮಗೆ ಅವಮಾನ ಮಾಡೋದು, ಗೌರವಕ್ಕೆ ಧಕ್ಕೆ ಬರೋದು ಏನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ, ನಾನು ಸುಮ್ಮನೆ ಮಾತ್ರ ಇರೋದಿಲ್ಲ. ನಿಮ್ಮ ಅಕ್ಕ ತೋರಿಸ್ತಾ ಇರೋ ಈ ಪ್ರೀತಿ ವಿಶ್ವಾಸ ಎಲ್ಲ ಕೊನೆಯವರೆಗೂ ಇದ್ರೆ ನನಗಷ್ಟೇ ಸಾಕು. ಅಕ್ಕ ಏನ್ ನಿಂತ್ಕೊಂಡಿದ್ಯಾ, ಬಾ ಕೂತ್ಕೋ ಬಾ. ಪರವಾಗಿಲ್ಲ ಪರವಾಗಿಲ್ಲ ಶಿವರಾಜು, ಅದಕ್ಕೆ ಇವಾಗ ಪರವಾಗಿಲ್ವಾ ಅದಕ್ಕೆ? ಅಯ್ಯೋ ಆಂಟಿ, ಸೋಷಿಯಲ್ ಡಿಸ್ಟೆನ್ಸ್. ಸುಮ್ಮನಿರೋ, ಇದ್ರ ಮೇಲೆ ಇನ್ಯಾರು ಏನು ಮಾಡೋಕ್ಕಾಗಲ್ಲ. ರತ್ನಮಾಲ ಯಾವುದೋ ದೊಡ್ಡ ಸಂಚಲನೆ ಮಾಡಿಕೊಂಡು ಇಲ್ಲಿ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ, ಆದ್ರೆ ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ. ಹಾಸ್ಪಿಟ್ಲಿಗೆ ಸೇರಿಸಿದ್ದಕ್ಕೆಲ್ಲ ಇವರು ಶಿವನ ಕ್ಷಮಿಸೋದಿಲ್ಲ, ಇದರಲ್ಲಿ ಏನೂ ಇದೆ. ಸರಿ ಶಿವರಾಜ, ನಾಳೆ ನಿನ್ನ ಕುಟುಂಬದ ಜೊತೆ ನನ್ನ ಮನೆಗೆ, ಸಾರಿ ನಿನ್ನ ಅಕ್ಕನ ಮನೆಗೆ ಬಾ. ಏನಕ್ಕ ಇದ್ದಿದ್ದಾಗೆ ಏನ್ ಹೇಗೆ ಕೇಳ್ತಿದ್ಯಾ? ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಅದೂ ನಿನ್ ಮನೆ ತರಾನೆ. ಆದ್ರೆ ನಾನೀಗ ನಿನ್ನ ಕರೆದಿದ್ದಕ್ಕೆ ಒಂದು ಕಾರಣ ಇದೆ. ಮನೆಯಲ್ಲಿ ಮದ್ವೆ ಕೆಲಸ ಇದೆ ಶಿವು. ನೀನು ನಮ್ಮ ಕುಟುಂಬದವ್ರ ಜೊತೆ ಒಬ್ಬನಾಗಿ ಎಲ್ಲ ಕೆಲಸನೂ ನೀನೇ ಮಾಡು. ಸಮಯ ತುಂಬಾ ಕಡಿಮೆ ಇದೆ ಕಣ. ಯಾರ್ದಕ್ಕ ಮದುವೆ? ಏನ್ ಶಿವು ಹೀಗೆ ಕೇಳ್ತಿದ್ಯಾ? ಹೇಳ್ತೀನಿ. ಊರ್ವಶಿಗೂ ಮತ್ತೆ ಈ ಹುಡುಗನ್ಗೋ ಮೊದ್ಲು ನನ್ಗೆ ಈ ಹುಡುಗ ಇಷ್ಟ ಆಗ್ಲಿಲ್ಲ, ಆದ್ರೆ ಹೋಗ್ತಾ ಹೋಗ್ತಾ ಏನು ಅಂತ ಗೊತ್ತಿಲ್ಲ, ಊರ್ವಶಿಗೆ ಇವನೇ ಕರೆಕ್ಟ್ ಜೋಡಿ ಅನ್ನಿಸ್ತು. ನಮ್ ಎರಡು ಕುಟುಂಬ ಒಂದಾಗ್ಬೇಕು ಅಂತ ಕಷ್ಟಪಟ್ಟಿದ್ದು ಇದೇ ಕಾರ್ತಿಕ್, ಮತ್ತೆ ಸೇರಿಸಿದ್ದು ಇದೇ ಕಾರ್ತಿಕ್. ದೊಡ್ಡ ತಪ್ಪಾಗೋಯ್ತಲ್ಲ ಈಗ ನೋಡ್ದ್ಯಾ, ನನ್ ಈಗೋನ ಒಡೆದು ಹಾಕಿ ನಿಮ್ಮೇಲಿದ್ದ ಅಷ್ಟು ವರ್ಷದ ದ್ವೇಷನ ಎರಡೇ ದಿನದಲ್ಲಿ ಸರಿ ಮಾಡ್ಬಿಟ್ಟ. ಇಂಥ ಹುಡುಗನ್ಗೆ ನಾವ್ಯಾಕೆ ನಮ್ಮನೆ ಹುಡುಗಿನ ಧೈರ್ಯವಾಗಿ ಮದ್ವೆ ಮಾಡ್ಕೊಡ್ಬಾರ್ದು ಅಂತ ಯೋಚನೆ ಮಾಡ್ದೆ. ನೀನ್ ಕರೆಕ್ಟಾಗಿ ಪ್ಲಾನ್ ಮಾಡಿ ನನ್ನ ಈ ಮನೆಗೆ ಬರೋ ಹಾಗೆ ಮಾಡಿ, ಒಂಟಿಯಾಗಿ ಇರೋ ಹಾಗೆ ಮಾಡಿ, ನನ್ನ ತಮ್ಮನ ಜೊತೆ ಮಾತಾಡೋ ಹಾಗೆ ಮಾಡಿ, ನಮ್ಮಿಬ್ಬರನ್ನು ಒಂದು ಮಾಡಿಬಿಟ್ಟೆ ಅಲ್ಲ. ನಿಜ ಹೇಳಬೇಕು ಅಂದರೆ ನೀನ್ ಗ್ರೇಟೇನೆ. ಅಮ್ಮನನ್ನ ಹೊಗಳ್ತಾ ಇದ್ರೆಲ್ಲ ಕಿಂಡಲ್ ಮಾಡ್ತಿದ್ರು, ಒಂದು ಅರ್ಥ ಆಗ್ತಿಲ್ವೇ? ನಾವಿಬ್ರು ಒಂದಾಗ್ಬೇಕು ಅಂತ ನೀನ್ ಆಸೆ ಪಟ್ಟೆ ಅಲ್ಲ ನೋಡ್ದ್ಯಾ, ನೀನ್ ಆಸೆ ಪಟ್ಟ ಹಾಗೆ ನಾವಿಬ್ರು ಒಂದಾಗ್ಬಿಟ್ವಿ.
ಹೇಳ್ತೀನಿ ಕೇಳು. ನಾನ್ ನಿನ್ಗೆ ನನ್ ಮಗಳು ಊರ್ವಶಿನ ಮದುವೆ ಮಾಡ್ಕೊಡೋಕೆ ಮನಪೂರ್ವಕವಾಗಿ ಒಪ್ಕೊಂಡಿದ್ದೀನಿ. ಶೇಖರನ್ನು ಊರ್ವಶಿನ ಒಂದ್ ಮಾಡೋಣ ಅಂತ ನಾನ್ ನೋಡಿದ್ರೆ ಇವ್ರು ನನಗೆ ಕನೆಕ್ಟ್ ಮಾಡೋದಕ್ ನೋಡ್ತಾವ್ರಲ್ಲ, ಆದ್ರೆ ಅದು ಖಂಡಿತ ನಡೆಯೋದಿಲ್ಲ. ನನ್ ಬದುಕುದ್ರು ಸತ್ರನು ಅದು ನನ್ ಕೀರ್ತಿ ಜೊತೆ ಮಾತ್ರ. ಶಿವು, ನೀ ನಾಳೆ ಖಂಡಿತ ಬರ್ಬೇಕು. ಶಿವು, ನಾವ್ ಅಪ್ಪನ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡೋಣ. ನಾವಿಬ್ರು ಒಂದಾದ್ವಿ ಅನ್ನೋ ವಿಷಯ ಮತ್ತೆ ಊರ್ವಶಿಗೆ ಮದ್ವೆ ಅನ್ನೋ ವಿಷಯ ಕೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಇದ್ರಿಂದ ಆದ್ರೂ ಅವ್ರು ಬೇಗ ಗುಣಮುಖರಾಗಿ ಮನೆಗ್ ಬಂದ್ ಸೇರೋ ಅವಕಾಶ ಇದೆ. ಓಹೋ, ಒಂದ್ ವೇಳೆ ಆ ಕೊರೋನಾಯಿಂದ ಮಲಗಿರೋ ತಾತ ನೆಪ್ಸೋದಕ್ಕೇನಾದ್ರೂ ರೀತಿ ಮಾಡ್ತಿರ್ಬೋದಾ? ಅಯ್ಯೋ, ಒಂಚೂರು ಅರ್ಥ ಆಗ್ತಿಲ್ವೆ. ಶಿವು, ಬರ್ತೀಯಾ ಅಲ್ವಾ? ಖಂಡಿತವಾಗ್ಲೂ ಅಕ್ಕ, ನಾನ್ ಬರ್ದೇ ಇರ್ತೀನ. ನನ್ಗೀಗ ದೇವ್ರಿಗೆ ಹೇಗ್ ಧನ್ಯವಾದ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ಅಕ್ಕ. ಈ ತರ ಒಳ್ಳೇದಾಗತ್ತೆ ಅಂತ ನಾನು ಕನ್ಸಲು ಅನ್ಕೊಂಡಿರ್ಲಿಲ್ಲ ಅಕ್ಕ. ಈ ಚಿಕ್ಕ ಹುಡುಗರು ನನ್ ಜೊತೆ ಆಟ ಆಡಿ ಗೆಲ್ಬೇಕು ಅಂತ ನೋಡ್ತಿದ್ದಾರೆ. ನನ್ನ ಆಟನ ನಾನು ತೋರಿಸ್ಬಾರ್ದ? ಈಗ ತಾನೇ ಶುರು ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ಈ ರತ್ನಮಾಲಿನ ಆಟ ಇನ್ನೂ ಬೆಂಕಿ ಹಚ್ಚುತ್ತೆ. ನೋಡ್ತಾ ಇರೋ